ನಮಸ್ತೆ, ಟಿಆರ್ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬೋಟಿ ಚಾಟ್ನ ತುಂಬ ಸುಲಭವಾಗಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇದಕ್ಕೆ ಏನೇನು ಬೇಕು, ಯಾವ ರೀತಿ ಮಾಡೋದಂತ ಹೇಳ್ಬಿಟ್ಟು ನೋಡೋಣ. ನಾನು ಒಂದು ಕ್ಯಾರೆಟ್ನ ಈ ರೀತಿ ತುರಿದು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮಸಾಲೆ ಕಡಲೆ ಬೀಜ, ಹಾಗೆ ಸೌತೆಕಾಯಿನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಮಿಕ್ಸ್ಚರು, ಇದು ಖಾರ ಚಟ್ನಿ, ಗ್ರೀನ್ ಚಟ್ನಿನ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಈ ಗ್ರೀನ್ ಚಟ್ನಿಗೆ ಒಂದು 4 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ಬೆಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇದು ನಾನು ಮಾಮೂಲಿ ಚಿಪ್ಸ್ ಅಂಗಡಿನಲ್ಲಿ ಸಿಗುತ್ತಲ್ಲ ಬೋಟಿ, ಆ ಬೋಟಿನ ತಗೊಂಡಿದ್ದೀನಿ. ನೀವು ಮಾಮೂಲಿ ಮನೆಯಲ್ಲೇ ಬೇಕಂದರೆ ಹುರ್ಕೊಂಬೋದು, ಇದು ನಮ್ಗೆ ಅಂಗಡಿಗಳಲ್ಲೆಲ್ಲ ಸಿಗುತ್ತಲ್ಲ ಎಣ್ಣೆನಲ್ಲೇ ಹಾಕಿ ಉರಿಯೋ ಬೋಟಿ, ಅದನ್ನು ಬೇಕಂದರೆ ಉರಿದು ಮಾಡ್ಕೋಬೋದು. ನಾನಿವಾಗ ಈ ಬೋಟಿನ ಈ ರೀತಿ ಎರಡು ಭಾಗವಾಗಿ ಕಟ್ ಮಾಡ್ಕೊತಿದ್ದೀನಿ ನೋಡಿ. ಈ ರೀತಿ ಒಂದು ಬೋಟಿನಲ್ಲಿ ಎರಡು ಭಾಗ ಮಾಡ್ಕೊತಿದ್ದೀನಿ. ಈ ರೀತಿ ಕತ್ತಿನಲ್ಲಾದರೂ ನೀವು ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಇದು ಸಿಝರ್ನಲ್ಲಿ ಕಟ್ ಮಾಡ್ಕೊಬೋದು ನೋಡಿ. ಈ ರೀತಿ ಕಟ್ ಮಾಡ್ಕೊತಿದ್ದೀನಿ. ಮಾಮೂಲಿ ನಾವು ಚಿಪ್ಸ್ ಅಂಗಡಿನಲ್ಲೆಲ್ಲ ಸಿಗುತ್ತಲ್ಲ ಆ ಬೋಟಿನ ನಾನು ಯೂಸ್ ಮಾಡಿ ಮಾಡ್ಕೊತಿದ್ದೀನಿ. ಇಲ್ಲಾಂದರೆ ನೀವು ಮಾಮೂಲಿ ನಾವು ಮನೆಯಲ್ಲಿ ಉರಿತೀವಲ್ಲ ಬೋಟಿ, ಆ ರೀತಿ ಉರ್ಕೊಂಡಾದರೂ ನೀವು ಬೋಟಿನ ಉರಿದು ಈ ಚಾಟ್ನ ನೀವು ಮಾಡ್ಕೋಬೋದು. ಈ ರೀತಿ ಎರಡು ಭಾಗನೂ ಈ ರೀತಿ ಕಟ್ ಮಾಡಿಕೊಂಡ್ರೆ ಈ ರೀತಿ ಆಗುತ್ತೆ. ಸಿಝರ್ನಲ್ಲಾದರೂ ಯೂಸ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕತ್ತಿನಲ್ಲಾದರೂ ಕಟ್ ಮಾಡಿ ಎಲ್ಲಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೋಟಿ ಎತ್ಕೊಂಡು ಎಲ್ಲಾನು ಈ ರೀತಿ ಕಟ್ ಮಾಡಿ ಎತ್ತಿಟ್ಕೊಳ್ಳಿ ಎರಡು ಭಾಗ ಮಾಡಿ. ನಾನು ಹೇಳಿದ್ನಲ್ಲ ಈ ರೀತಿ ಬೋಟಿನ ಬೇಕಂದ್ರೂ ನೀವು ಎಣ್ಣೆನಲ್ಲಿ ಹುರಿದು ಯೂಸ್ ಮಾಡ್ಕೋಬೋದು. ನಾನು ಎಲ್ಲಾನು ಈ ರೀತಿ ಎರಡು ಭಾಗ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಈಗ ನಾವು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊತಿದ್ದೀನಿ. ಎಲ್ಲದಕ್ಕೂ ಈ ರೀತಿ ಈರುಳ್ಳಿ ಹಾಕ್ಕೊತಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕ್ಯಾರೆಟು. ಮೊದಲೇ ನೀವು ಈ ಗ್ರೀನ್ ಚಟ್ನಿ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಇದು ಬೋಟಿ ಎಲ್ಲ ಮೆತ್ತಗಾಗೋಗುತ್ತೆ. ಹಾಗಾಗಿ ಮೊದಲಿಗೆ ಈರುಳ್ಳಿ, ಆಮೇಲೆ ಅದ್ರ ಮೇಲೆ ಕ್ಯಾರೆಟು ಎಲ್ಲ ಹಾಕ್ಕೊಂಡು ನೀವು ಹಾಕೋಬೋದು. ಹಾಗೆ ಕಡಲೆ ಬೀಜನೂ ಹಾಕ್ಕೊಂಡಿದ್ದೀನಿ. ಈಗ ಸೌತೆಕಾಯಿ, ಸೌತೆಕಾಯಿನಲ್ಲಿರೋ ಬೀಜನೆಲ್ಲ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಹಾಗೆ ಈಗ ಮಿಕ್ಸ್ಚರು, ಮಿಕ್ಸ್ಚರೆಲ್ಲ ಹಾಕಿ ಈ ರೀತಿ ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಆ ಗ್ರೀನ್ ಚಟ್ನಿನ ಇಡ್ತಿದ್ದೀನಿ. ಗ್ರೀನ್ ಚಟ್ನಿ ಆಪ್ಷನಲ್ಲೂ ಬೇಕಿದ್ರೆ ನೀವು ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೇನು ಸರ್ವ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈ ರೀತಿ ಗ್ರೀನ್ ಚಟ್ನಿನ ಎಲ್ಲದ್ರ ಮೇಲೆ ಹಾಕ್ಕೊತಿದ್ದೀನಿ. ಈ ಗ್ರೀನ್ ಚಟ್ನಿನಲ್ಲೇ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ಹಾಗಾಗಿ ಇದರಲ್ಲಿ ಏನೂ ಉಪ್ಪು ಹಾಕ್ಕೊಂಡಿಲ್ಲ ನಾನು. ಹಾಗೆ ಗ್ರೀನ್ ಚಟ್ನಿನ ಎಲ್ಲದಕ್ಕೂ ಈ ರೀತಿ ಹಾಕ್ಕೊಂಡು ಒಂದು ಸ್ವಲ್ಪ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಿದ್ದೀನಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈಸಿ ಮೆಥಡಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗಾಗಲಿ ಅಥವಾ ನಿಮ್ಗೆ ಯಾವಾಗ ಬೇಕೋ ಆವಾಗ ನೀವು ಈ ಚಾಟ್ನ ಮಾಡ್ಕೊಬೋದು. ಹಾಗೆ ಈ ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನಮ್ಮ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕೋನ್ನ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೋಡಿದ್ರಲ್ಲ ಈ ನಮ್ಮ ವಿಡಿಯೋ, ಸೊ ನೀವು ಟ್ರೈ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.